ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಒಂದು ಪ್ರಥಮ ಭಾಷೆ ಕನ್ನಡದ ಪತ್ರಿಕೆಯನ್ನು ನೋಡೋಣ. 2023 ಪತ್ರಿಕೆ ಕಲಿಕಾ ಫಲ ಆಧಾರಿತ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ನೋಡಿ. ಇದು ಕಲಿಕಾ ಫಲ ಆಧಾರಿತ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಒಂದು ಪತ್ರಿಕೆ. ಪ್ರಥಮ ಭಾಷೆ ಕನ್ನಡದ ಪತ್ರಿಕೆ. ಗರಿಷ್ಠ ಅಂಕ 100, ಅವಧಿ 3:15. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಒಂದೊಂದಕ್ಕೆ 1 ಅಂಕ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಯೋಗವಾಹಗಳ ಸಂಖ್ಯೆ 2. ಯೋಗವಾಹಗಳು ಅಂತಂದ್ರೆ ಅನುಸ್ವಾರ ಮತ್ತು ವಿಸರ್ಗ, ಅಂ ಮತ್ತು ಅಹ. ಆದೇಶ ಸಂಧಿಗೆ ಉದಾಹರಣೆ ಇದು. ಮಾತಿಲ್ಲ, ಕೆರೆಯಲ್ಲಿ, ಬೆಟ್ಟದಾವರೆ, ಗಣೇಶ. ನೋಡಿ ಯಾವುದು ಉದಾಹರಣೆ? ಬೆಟ್ಟದಾವರೆ. ನೋಡಿ ಬೆಟ್ಟ ಪ್ಲಸ್ ತಾವರೆ, ತಾಕ್ಕೆ ದ ಬಂತು. ಕ ಚ ಟ ತಪಗಳಿಗೆ ಗ ಜ ಡ ದಪಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಇಲ್ಲಿ ತಕ್ಕೆ ದ ಆದೇಶವಾಗಿ ಬರ್ತಾ ಇದೆ. ಮರದ ಮೇಲಿರುವ ಗಿಳಿಗಳನ್ನು ರಾಮು ನೋಡುತ್ತಿದ್ದಾನೆ. ಈ ವಾಕ್ಯದಲ್ಲಿರುವ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಗಿಳಿಗಳನ್ನು. ನೋಡಿ ಅನ್ನು ಅಂತ ಬಂದಿದೆ, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೋಡಿ ಇದು ಅ ಸಪ್ತಮಿ ಬಂದಿದೆ, ಉ ಪ್ರಥಮ ಉ ಆದ ಕಾರಣ ಅನ್ನು ಅನ್ನುವುದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೀವು ವಿಭಕ್ತಿ ಪ್ರತ್ಯಯಗಳನ್ನು ಬಾಯಪಾಠ ಮಾಡಿದರೆ ಸುಲಭವಾಗಿ ನಿಮಗೆ ಗೊತ್ತಾಗ್ತದೆ. ಇನ್ನು ಅಂಕಿತ ನಾಮಕ್ಕೆ ಉದಾಹರಣೆ. ಅಂಕಿತ ನಾಮಕ್ಕೆ ಯಾವುದು ಉದಾಹರಣೆ? ಅಂಕಿತ ನಾಮ ಅಂದರೆ ಏನು? ಇಟ್ಟ ಹೆಸರು. ಹುಬ್ಬಳ್ಳಿ ಅನ್ನುವುದು ಇಟ್ಟ ಹೆಸರು. ರೂಢನಾಮ ಅಂದರೆ ರೂಢಿಯಿಂದ ಬಂದಿರೋದು. ಈ ನದಿ, ಮೃಗ ಅನ್ನುವುದೆಲ್ಲ ರೂಢನಾಮ. ಪೂಜಾರಿ ಅನ್ನುವುದು ಅನ್ವರ್ತಕ ನಾಮ, ಏಕೆಂದರೆ ಅದು ಒಂದು ಕೆಲಸದಿಂದ ಬಂದಿರೋದು. ಆದ ಕಾರಣ ಅಂಕಿತ ನಾಮಕ್ಕೆ ಉದಾಹರಣೆ ಯಾವುದು? ಹುಬ್ಬಳ್ಳಿ ಅನ್ನುವುದು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಹೇಳುವಾಗ ಬಳಸುವ ಚಿಹ್ನೆ. ನೋಡಿ ಒಬ್ಬರು ಅವರು ಹೇಳಿದ್ರು ಅಂತ ನಾವೊಂದು ವಾಕ್ಯವನ್ನು ಹೇಳ್ತೇವೆ, ಅವರು ಹೇಳಿದ ಮಾತನ್ನು. ಅದಕ್ಕೇನಂತಾರೆ? ಉದ್ಧರಣ ಚಿಹ್ನೆ ಅಂದರೆ ಆ ವಾಕ್ಯವನ್ನು ನಾವು ಉದ್ಧರಣ ಮಾಡ್ತೀವಿ, ಮತ್ತೆ ಹೇಳ್ತೀವಿ, ಉದ್ಧರಣ ಚಿಹ್ನೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ, ಈ ವಾಕ್ಯದಲ್ಲಿರುವ ಕ್ರಿಯಾಪದದ ರೂಪ ನೋಡಿ ಯಾವುದಿದೆ? ದೇವರು ನಿನಗೆ ಒಳ್ಳೆಯದು ಮಾಡಲಿ ಅನ್ನುವುದೆಂದು ವಿದ್ಯರ್ಥಕ. ಸಂಭವನಾರ್ಥಕ ಆದರೆ ಮಾಡಿಯಾನು, ಹೋಗ್ಯಾನು, ಬಂದಾನು ಅಂತೆಲ್ಲ ಬರ್ತದೆ. ನಿಷೇಧಾರ್ಥಕ ಅಂದರೆ ಮಾಡಲ್ಲ, ಹೋಗಲ್ಲ, ಬರಲ್ಲ, ಹೀಗೆ ನಿಷೇಧಾರ್ಥಕ ಇರ್ತದೆ. ಇಲ್ಲಿ ಧಾತು ಅಂತಂದರೆ ಮಾಡಲಿ ಅನ್ನುವಲ್ಲಿ ಮಾಡು ಅನ್ನುವುದು ಧಾತು, ಈ ರೀತಿ. ಆದ ಕಾರಣ ಇಲ್ಲಿ ದೇವರು ನಿನಗೆ ಒಳ್ಳೆಯದು ಮಾಡಲಿ. ನೋಡಿ ಆಶೀರ್ವಾದ, ಕೋರಿಕೆ ಇವೆಲ್ಲ ಏನು ಬರ್ತವೆ? ವಿದ್ಯರ್ಥಕದಲ್ಲಿ ಬರ್ತವೆ. ವಿದ್ಯರ್ಥಕ ಕ್ರಿಯಾಪದಗಳು ಅಂತ ಇವನ್ನ ನಾವು ಕರಿತೀವಿ. ಈ ಕೆಳಗಿನ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತಂದಿದ್ದಾರೆ. ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅಂತೀವಿ. ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಜೀವ. ನಿತ್ಯ ನಿಚ್ಚ ವೈಶಾಖ ಬೇಸಿಗೆ. ಕೆನೆ ಮೊಸರು ನೋಡಿ, ಕೆನೆ ಮೊಸರು ಅನ್ನೋದು ಜೋಡು ನುಡಿ. ಪಟ ಪಟ ಅಂತಂದ್ರೆ ಅನ್ನೋದು ಇಲ್ಲಿ ಏನಿದೆ? ದ್ವಿರುಕ್ತಿ. ಆಕಾಶ, ಗಗನ, ಬಾನು ನೋಡಿ ಸಮಾನಾರ್ಥಕ ಪದಗಳು. ಸೂರ್ಯನಿಗೆ ರವಿ, ದಿನಕರ, ಹೀಗೆಲ್ಲ ನಾವು ಕರಿಬಹುದು. ಇನ್ನು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 7 ಪ್ರಶ್ನೆಗಳಿವೆ. ಕಿಶೋರಿಯರ ಸಬಲೀಕರಣಕ್ಕಾಗಿ ತಂದ ಯೋಜನೆ ಯಾವುದು? ಬಳೆಗಾರನಿಗೆ ಮುತ್ತೈದೆ ತನ್ನ ತಾಯಿಗೆ ಎಂತಹ ಬಳೆಗಳನ್ನು ಕೊಂಡು ಹೋಗು ಎಂದು ಹೇಳುತ್ತಾಳೆ. ಒಂದು ಮುಂಜಾವು ಕಮಲದಲ್ಲಿ ಚಿಕ್ಕ ಪಕ್ಕಿಯ ಬಳಗ, ಪಕ್ಷಿ ಆಗಬೇಕು ಬಳಗ ಏನೆಂದು ಹೇಳುತ್ತಿತ್ತು. ಭಿಕ್ಷುಕ ಎಲ್ಲಿ ಭಿಕ್ಷೆ ಬೇಡುತ್ತಿದ್ದನು? ಕಪಟಿ ಸಿಂಹಕ್ಕೆ ಸಹಾಯ ಮಾಡಿದವರು ಯಾರು? ಕುವೆಂಪುರವರ ಆತ್ಮಚರಿತ್ರೆ ಯಾವುದು? ದೇವರು ಹಚ್ಚಿದ ದೀಪ ಆರದೆ ಎಲ್ಲಿ ಉರಿಯಲಿ ಎಂದು ಕವಿ ಹೇಳಿದ್ದಾರೆ. ನೋಡಿ ಇವೆಲ್ಲ ತುಂಬಾ ಸುಲಭವಾದ ಪ್ರಶ್ನೆಗಳಿವೆ. ನಿಮ್ಮ ಪುಸ್ತಕದಿಂದ, ನಿಮ್ಮ ಕಲಿಕಾ ಚೇತರಿಕೆ ಇದರಿಂದ ನೀವು ಉತ್ತರಗಳನ್ನು ನೋಡಬಹುದು. ಈ ಕೆಳಗಿನವುಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಕೃತಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗದಲ್ಲಿ ಗುರು ಶಿಷ್ಯರಿಗೆ ಹೇಗೆ ಬುದ್ಧಿ
ಕಲಿಸುತ್ತಿದ್ದರೆಂದು ಅಲ್ಲಮಪ್ರಭು ಹೇಳಿದ್ದಾರೆ. ಸೈಬರ್ ವಂಚಕರ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಯಾವೆಲ್ಲ ಮಾರ್ಗ ಅನುಸರಿಸಬಹುದು ತಿಳಿಸಿ. ನೋಡಿ, ನಿಮ್ಮ ಕಲಿಕಾ ಚಿತ್ರಕ್ಕೆ ಇದಾವೆ ಇವೆಲ್ಲ. ನೀರಿನ ಸಂರಕ್ಷಣೆಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ 3 ಘೋಷಣಾ ವಾಕ್ಯಗಳನ್ನು ಬರೆಯಿರಿ. ನೀವು ಭಾಗವಹಿಸಿದ ಯಾವುದಾದರೊಂದು ಜಾತ್ರೆಯ ಅನುಭವವನ್ನು ಕುರಿತು ಬರೆಯಿರಿ. ಬಿದಿರು ಅಂಬಿಗನಿಗೆ, ಮುದುಕನಿಗೆ, ರೈತನಿಗೆ ಹಾಗೂ ಮಕ್ಕಳಿಗೆ ಹೇಗೆ ಸಹಾಯಕವಾಗಿದೆ? ನಿಮ್ಮ ಗ್ರಾಮದಲ್ಲಿ ಗಣೇಶೋತ್ಸವ ಸುಗಮವಾಗಿ ಸಾಗಲು ಗ್ರಾಮ ಪಂಚಾಯತಿಗೆ ಪ್ರಕಟಣಾ ಪತ್ರ ಸಿದ್ಧಪಡಿಸಿ. ನೋಡಿ, ಸಾಕಷ್ಟು ಪ್ರಕಟಣಾ ಪತ್ರಗಳ ಬಗ್ಗೆ ನಿಮ್ಮ ಕಲಿಕಾ ಚೇತರಿಕೆಯಲ್ಲಿ ಇದೆ. ಅಪಘಾತಕ್ಕೆ ಪ್ರಮುಖ ಕಾರಣಗಳನ್ನು ಪಟ್ಟಿ ಮಾಡಿ. ಧನಿಕನ ತೋಟ ಕಾಯಲು ಇಬ್ರಾಹಿಂ ಏಕೆ ಒಪ್ಪಿದನು? ಕಪ್ಪೆಗಳಿಂದ ಏನು ಉಪಯೋಗವಿದೆ? ರೈತನನ್ನು ಅನ್ನದಾತ ಎಂದು ಕವಿ ಹೇಳಿದ್ದಾರೆ, ಇದನ್ನು ನೀವು ಹೇಗೆ ಸಮರ್ಥಿಸುವಿರಿ ತಿಳಿಸಿ. ನೋಡಿ, ಈ ಸಾಹಿತಿ ಕವಿಗಳ ಸ್ಥಳ, ಕಾಲ, ಪ್ರತಿಕೃತಿ, ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ರಾಘವಾಂಕ ಮತ್ತು ಲಕ್ಷ್ಮೀನಾರಾಯಣ ಭಟ್ಟ ನಿಮ್ಮ ಪಠ್ಯಪುಸ್ತಕದಿಂದ ಸುಲಭವಾಗಿ ನೀವು ಬರೆಯಬಹುದು. ಈ ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಥವಾ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ನೋಡಿ, ಯಾವುದೇ ಗಾದೆಗಾದರೂ ನೀವು ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಗಾದೆಯ ಬಗ್ಗೆ ಬರೀಬೇಕು. ಗಾದೆಗಳು ವೇದಗಳಿಗೆ ಸಮ. ಗಾದೆ ಚಿಕ್ಕದಾದರೂ ಹಿರಿಯ ಅರ್ಥವನ್ನು ಒಳಗೊಂಡಿರುತ್ತದೆ. ನೋಡಲು ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿರುತ್ತದೆ. ಹೀಗೆ ಬರೀಬಹುದು. ಗಾದೆಗಳು ಅನುಭವದ ಹಿರಿಯರ ಅನುಭವದ ನುಡಿಮುತ್ತುಗಳು. ಹೀಗೆ ಬರೆದು ಗಾದೆಯ ಬಗ್ಗೆ ನೀವು ಬರಿತಾ ಹೋಗಬೇಕು. ಈ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸು ತಿಳಿಸಿ. ನೋಡಿ, ಕಾವೇರಿಯಿಂದ ಮಾಗೋದಾವರಿ ವರಮೆದ್ದ ನಾಡದ ಕನ್ನಡದೋಳು, ಇದನ್ನ ನೀವು ಪ್ರಸ್ತಾರ ಹಾಕ್ಲಿಕ್ಕೆ ನಿಮ್ಗೆ ಬರ್ತದೆ ಅಂತ ತಿಳ್ಕೊಂಡಿದ್ರಿ. ಗುರು ಲಘು ಹಾಕ್ತಾ ಹೋಗ್ಬೇಕು ನೀವು. ಈ ಉದಾಹರಣೆಗೆ ನೋಡಿ, ಕಾವೇರಿ ಇಲ್ಲಿ ಗುರು, ಇಲ್ಲೂ ಗುರು ಬಂತು, ಇಲ್ಲಿ ಲಘು ಬಂತು. ಈ ರೀತಿ ಇಲ್ಲೂ ಗುರು ಬಂತು, ಇಲ್ಲಿ ಲಘು ಬಂತು. ಗುರು ಲಘು ಹಾಕ್ತಾ ಹೋಗ್ಬೇಕು. ಹಾಕಿ ಆಮೇಲೆ ಗಣಗಳನ್ನು ವಿಂಗಡಿಸಿ ಛಂದಸ್ಸನ್ನು ಕಂಡುಹಿಡಿಯಬೇಕು ನೀವು. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ನೋಡಿ, ಇಲ್ಲಿ ಅಲಂಕಾರವನ್ನು ಸಮನ್ವಯಗೊಳಿಸಿ. ಇದು ಯಾವ ಅಲಂಕಾರ ಅಂತ ನೀವು ಇಲ್ಲಿ ತಿಳಿಸಬೇಕು. ಹಕ್ಕಿಗಳಂತೆ, ನೋಡಿ, ಅಂತೆ ಅಂತ ಬಂದಾಗ ಉಪಮಾ ಅಲಂಕಾರವಿರ್ತದೆ ಇದು. ಈ ಕೆಳಗಿನ ಹೇಳಿಕೆಯನ್ನು ಸ್ವಾರಸ್ಯದೊಂದಿಗೆ ಅರ್ಥೈಸಿ ಬರೆಯಿರಿ. ಶೌಚಾಲಯ ಇಲ್ಲದ ಮನೆಗೆ ಹೆಣ್ಣು ಕೊಡಬೇಡಿ. ಗೆಳೆತನದಲ್ಲಿ ನಂಬಿಕೆ ದ್ರೋಹ ಮಾಡುವುದು ತಪ್ಪು. ಅಧಿಕಾರ ಮತ್ತು ಶಕ್ತಿ ಇದ್ದಾಗ ಅಹಂಕಾರದಿಂದ ವರ್ತಿಸಬಾರದು. ಪರಿಸರವನ್ನು ರಕ್ಷಿಸುವನು ಲೋಕಕ್ಕೆ ಉಪಕಾರಿ. ಈ ಕೆಳಗಿನ ಜಾಹೀರಾತನ್ನು ಓದಿ ಒಳಗೊಂಡಿರುವ ಅಂಶಗಳನ್ನು ಪಟ್ಟಿ ಮಾಡಿ. ನೋಡಿ, ಈ ಜಾಹೀರಾತಿನಲ್ಲೇ ಕೊಟ್ಟಿರ್ತಾರೆ ಅಲ್ಲ, ಅದನ್ನು ನೋಡಿಕೊಂಡು ನೀವು ಈ ಜಾಹೀರಾತು ಯಾವುದ್ರ ಬಗ್ಗೆ ಇದೆ ಅಂತ ನೋಡಿ. ನೋಡಿ, ಸಾಕು ಪ್ರಾಣಿ ಹಾಗೂ ಜಾನುವಾರುಗಳ ಆಸ್ಪತ್ರೆ ಹಾಗೂ ಔಷಧಿ ಅಂಗಡಿಗಳು ಸಹ ತೆರೆದಿರುತ್ತವೆ. ತಾವು ಬೆಳೆದ ಉತ್ಪನ್ನಗಳನ್ನು, ತರಕಾರಿಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಅಥವಾ ಇತರೆ ಮಾರುಕಟ್ಟೆಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮಾರಾಟ ಮಾಡಬಹುದಾಗಿದೆ. ಅದೇ ರೀತಿ ಸಾರ್ವಜನಿಕರು ಅಗತ್ಯ ವಸ್ತುಗಳು, ದಿನಸಿಗಳನ್ನು ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಖರೀದಿ ಮಾಡಬಹುದಾಗಿದೆ. ಆತಂಕದಿಂದ ಅಗತ್ಯಕ್ಕಿಂತ ಹೆಚ್ಚು ಖರೀದಿಸಿ ಸಂಗ್ರಹಿಸಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ. ಆದರೆ ವಸ್ತುಗಳನ್ನು ಖರೀದಿಸುವಾಗ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಜನಜಂಗುಳಿ ಸೃಷ್ಟಿಸಬೇಡಿ. ನೋಡಿ, ಒಂದು ಕೊರೋನಾದು ಬಂದಾಗ ಜನ ಎಲ್ಲ ಬಹಳಷ್ಟು ಆತಂಕಗಳಾಗಿ ಸಾಮಾನು ಸಿಗ್ತದೋ ಇಲ್ಲೋ ಅಂತ ಹೇಳಿ ಅವನ್ನ ಸಂಗ್ರಹಿಸಿ ಇಟ್ಕೊಳ್ತಾ ಇದ್ರು. ಆದ ಕಾರಣ ಈ ರೀತಿ ಒಂದು ಪ್ರಕಟಣೆಯನ್ನು ಸರ್ಕಾರದವರು ನೀಡಿದ್ರು ಅನ್ನೋದನ್ನ ಇದರಲ್ಲಿ 6 ಫೂಟ್ ಅಂತರವನ್ನು ಕಾಯ್ದುಕೊಳ್ಳಬೇಕು ಇದೆಲ್ಲವನ್ನು ಕೊಟ್ಟಿದ್ದಾರೆ. ಆಹಾರ ಧಾನ್ಯಗಳ ಅಭಾವ ಆಗುವ ಹಾಗೆ ಸಂಗ್ರಹಿಸಿ ಇಟ್ಕೋಬಾರ್ದು ಅಂತ. ಈ ಕೆಳಗಿನ ಸರಣಿ ಚಿತ್ರವನ್ನು ವೀಕ್ಷಿಸಿ ಘಟನೆಯನ್ನು ವಿವರಿಸಿ. ನೋಡಿ, ಈ ಚಿತ್ರದಿಂದ ನಿಮಗೆ ಏನು ಘಟನೆ ನಿಮ್ಮ ಇದಕ್ಕೆ ಬರ್ತದೆ ಅನ್ನೋದನ್ನು ನೀವು ತಿಳಿದುಕೊಂಡು ಬರೀಬೇಕು. ಮತ್ತು ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪುಸ್ತಕವನ್ನು ನೋಡಿ ನೀವು ಪೂರ್ಣಗೊಳಿಸಬಹುದು. ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ಯೋಧ ನೋಡಿದನು, ತಾಯಿ ಮತ್ತೆ ನೆನಪಿಗೆ ಬಂತು. ನನ್ನೂರು ಬನವಾಸಿ ನನಗೆ ಎಂದು ಯೋಧ ನಡೆಯುವ ದಾರಿ ಕಲಿಯ ದಾರಿಯು ಕೂಡ ನನ್ನನ್ನು ಕರೆಯುವವರು ಪಂಪನೆಂದು. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, COVID-19 ಅವಧಿಯಲ್ಲಿ ನೀವು ಅನುಭವಿಸಿದ ಅಥವಾ ನಿಮ್ಮ ಅನುಭವಕ್ಕೆ ಬಂದ ಯಾವುದಾದರೊಂದು ಸಂಗತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ.
ಅಥವಾ ಈ ಕೆಳಗಿನ ಸರಣಿ ಚಿತ್ರವನ್ನು ವೀಕ್ಷಿಸಿ ಕಥೆಯೊಂದನ್ನು ಬರೆಯಿರಿ. ನೋಡಿ, ಇಲ್ಲಿ ಒಂದು ಶ್ರವಣಕುಮಾರ್ನ ಕಥೆಯನ್ನು ಕೊಟ್ಟಿದ್ದಾರೆ. ಶ್ರವಣಕುಮಾರ್ನು ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಒಂದು ನೀರಡಿಕೆಯಾಗಿ ನೀರನ್ನು ತುಂಬಿಕೊಳ್ಳಲಿಕ್ಕೆ ಬರ್ತಾನೆ. ಆಗ ಒಂದು ಯಾವುದೋ ಪ್ರಾಣಿ ಬಂದಿದೆ ಎಂದು ತಿಳಿದುಕೊಂಡು ದೂರದಿಂದ ಗ್ರಹಿಸಿ ದಶರಥನಿಗೆ ಶಬ್ದವೇದಿ ವಿದ್ಯೆ ಕೊಡ್ತಾ ಇರ್ತದೆ. ಆತ ಪ್ರಾಣಿ ಎಂದು ತಿಳಿದುಕೊಂಡು ಬಾಣಪ್ರಯೋಗ ಮಾಡ್ತಾನೆ. ಆಗ ಶ್ರವಣಕುಮಾರ ಆ ಬಾಣದಿಂದ ಸಾವನ್ನಪ್ಪುವಂತೆ ಆಗ್ತದೆ. ಆಗ ಆತ ತನ್ನ ತಂದೆ ತಾಯಿಗಳನ್ನ ನೀನು ನೋಡ್ಕೋಬೇಕು, ಅವರಿಗೆ ಒಂದು ಇದನ್ನು ಕೊಡಬೇಕು ಅಂತ ಅವರಿಗೆ ಹೇಳ್ತಾನೆ. ಈ ಒಂದು ಕಥೆಯ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ. 9ನೇ ತರಗತಿಯ ಪಾರಿವಾಳ ಪದ್ಯದ ಸಾರಾಂಶವನ್ನು ಕಥೆಯ ರೂಪದಲ್ಲಿ ಬರೆಯಿರಿ, ಅಥವಾ ಭಾಗ್ಯದ ಬಳೆಗಾರ ಪದ್ಯದ ಸಾರಾಂಶವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಈ ಕೆಳಗಿನ ಗದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಗದ್ಯಭಾಗವನ್ನು ಓದಿ ನೀವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬಹುದು. ಈ ರೀತಿ ಯಾವುದೇ ಗದ್ಯಭಾಗವನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೊಡಬಹುದು. ಇನ್ನು ಕೊನೆಯದಾಗಿ, ನಿಮ್ಮನ್ನು ಧಾರವಾಡದ ಬೇಂದ್ರೆ ಬಡಾವಣೆಯ ನಿವಾಸಿ ಕಾವ್ಯ ಎಂದು ಭಾವಿಸಿ ನಿಮ್ಮ ಬಡಾವಣೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಬರೆಯಿರಿ. ಅಥವಾ ನಿಮ್ಮ ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅವಿನಾಶ್ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ತಯಾರಿ ಕುರಿತು ದಾವಣಗೆರೆಯ KTG ಬಡಾವಣೆಯಲ್ಲಿ ವಾಸವಿರುವ ರಾಧಾ ಎಂಬ ನಿಮ್ಮ ತಾಯಿಗೆ ಪತ್ರ ಬರೆಯಿರಿ. ನೋಡಿ, ಈ ರೀತಿ ಪತ್ರ ಲೇಖನವನ್ನು ನೀವು, ಸಾಕಷ್ಟು ಪತ್ರ ಲೇಖನಗಳು ಲಭ್ಯವಿವೆ, ಅವನ್ನು ನೋಡಿ ನೀವು ಕಲ್ಕೋಬಹುದು. ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ನೋಡಿ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ, ಸಾಕಷ್ಟು ಸಾರಿ ಈ ಪ್ರಬಂಧಗಳು ಬಂದಿದ್ದಾವೆ. ಮತ್ತು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಕೂಡ ಈ ಪ್ರಬಂಧಗಳ ಬಗ್ಗೆ ಇದೆ, ಅದನ್ನು ನೋಡಿ ನೀವು ತಿಳಿದುಕೊಳ್ಬೋದು. ಇಲ್ಲಿಯವರೆಗೆ ನಾವು ಒಂದು ಈ 2023 9ನೇ ತರಗತಿಯ ಪತ್ರಿಕೆಯನ್ನು, ಕನ್ನಡ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳನ್ನು ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಮುಂದಿನ 10ನೇ ತರಗತಿಗೂ ಕೂಡ ನಮ್ಮ ಚಾನಲ್ನಲ್ಲಿ ಎಲ್ಲ ವಿಷಯಗಳು ಲಭ್ಯ ಇದ್ದು ಅವನ್ನು ಕೂಡ ನೀವು ನೋಡಬಹುದು. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು.